ಮಳೆ ನೀರನ್ನ ಚರಂಡಿಗೆ ಕನೆಕ್ಷನ್ ಮಾಡಿದ್ರೆ ದಂಡ ಫಿಕ್ಸ್ ಚರಂಡಿಗೆ ಅನಧಿಕೃತ ಕನೆಕ್ಷನ್ ಇದ್ರೆ ದಂಡ ಹಾಕೋಕೆ ಆದೇಶವನ್ನ ಹೊರಡಿಸಲಾಗಿದೆ ಸೊ ಹಾಗಾಗಿ ಯಾರಾದ್ರೂ ಚರಂಡಿಗೆ ನೀವೇನಾದ್ರೂ ನೀರಿನ ಕನೆಕ್ಷನ್ ಅನ್ನ ಕೊಟ್ಟಿದ್ರೆ ಬಹಳ ಎಚ್ಚರಿಕೆಯಿಂದ ಇರಿ ಹಲವೆಡೆ ಮಳೆ ನೀರನ್ನ ನೇರವಾಗಿ ಚರಂಡಿಗೆ ಕನೆಕ್ಷನ್ ಅನ್ನ ಮಾಡಲಾಗಿದೆ ಇದರಿಂದ ಮಳೆಗಾಲದ ಸಮಯದಲ್ಲಿ ಉಕ್ಕಿ ಹರಿತಾ ಇದೆ ಡ್ರೈನೇಜ್ ನೀರು ಹೀಗಾಗಿ ಕನೆಕ್ಷನ್ ಇದ್ರೆ ತೆಗೆಯೋಕೆ ಜೂನ್ ಹತ್ತಿರವರೆಗೆ ಕಾಲಾವಕಾಶವನ್ನ ಮಾಡಿಕೊಡ್ಲಾಗಿದೆ ಜೂನ್ ಹತ್ತಿರ ಬಳಿಕವೂ ಕೂಡ ಹಾಗೇ ಇದ್ರೆ ತಕ್ಷಣ ದಂಡವನ್ನ ವಿಧಿಸೋಕೆ ಜಲಮಂಡಳಿ ನಿರ್ಧಾರವನ್ನ ಮಾಡಿದೆ ಸೊ ಹಾಗಾಗಿ ಯಾರಾದ್ರೂ ಈ ತರದೊಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರೆ ಆದಷ್ಟು ಬೇಗ ಇದನ್ನ ಸರಿಪಡಿಸ್ಕೊಳ್ಳೋದು ಸೂಕ್ತ ಇಲ್ಲ ಅಂತ ಅಂದ್ರೆ ದಂಡ ಬೀಳೋದಂತೂ ಗ್ಯಾರಂಟಿ ಮಳೆ ನೀರನ್ನ ಒಳಚರಂಡಿಗೆ ಕನೆಕ್ಷನ್ ಮಾಡಿದ್ರೆ ದಂಡ ಫಿಕ್ಸ್ ಒಳಚರಂಡಿಗೆ ಅನಧಿಕೃತ ಕನೆಕ್ಷನ್ ಏನಾದರೂ ಇದ್ರೆ ದಂಡ ಹಾಕೋಕೆ ಆದೇಶವನ್ನ ಹೊರಡಿಸಲಾಗಿದೆ ಹಾಗಾಗಿ ನೀವು ಗೊತ್ತಿದ್ದೋ ಗೊತ್ತಿಲ್ದಿದ್ದೇನೋ ಹೆಂಗೋ ಏನೋ ಕನೆಕ್ಷನ್ ಏನಾದ್ರು ಕುಟ್ಕೊಂಡಿದ್ರೆ ಅದನ್ನ ಆದಷ್ಟು ಬೇಗ ಸರಿಪಡಿಸುವುದು ಒಳ್ಳೇದು ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಜೂನ್ ಹತ್ತರವರೆಗೆ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಆದಷ್ಟು ಬೇಗ ಸರಿ ಮಾಡ್ಕೊಳ್ಳಿ ಅಂತ ಅಕಸ್ಮಾತ್ ಜೂನ್ ಹತ್ತು ಆದ್ರೂ ಹಾಗೆ ಇದ್ರೆ ದಂಡ ವಿಧಿಸೋಕೆ ಜಲಮಂಡಳಿ ಈ ತರದೊಂದು ನಿರ್ಧಾರವನ್ನ ಮಾಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ಬೆಂಗಳೂರಿನಲ್ಲಿ ಮಳೆ ಬಂತು ಅಂತಂದ್ರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ ಅದರಲ್ಲೂ ಚರಂಡಿ ನೀರಿಂದೊಂದು ದೊಡ್ಡ ಸಮಸ್ಯೆ ಈಗ ಜಲಮಂಡಳಿಯ ನಿರ್ಧಾರ ಯಾವ ರೀತಿಯಾಗಿ ಶಾಕ್ ತರಿಸಿದೆ ಕೆಲವರಿಗೆ ಖಂಡಿತವಾಗಿಯೂ ಕೂಡ ಅಂದ್ರೆ ಬೆಂಗಳೂರಿನಲ್ಲಿ ಮಳೆ ಬಂತು ಅಂತಂದ್ರೆ ಸಾಕು ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗ್ತವೆ ಅದರಲ್ಲಿ ಪ್ರಮುಖವಾಗಿರುವಂತದ್ದು ಡ್ರೈನೇಜ್ ನೀರುಗಳು ರಸ್ತೆಗಳ ಮೇಲೆ ಹರಿದು ದುರ್ವಾಸನೆ ಬೀರುವಂತದ್ದು ಈ ರೀತಿಯ ಪ್ರಕರಣಗಳು ನಾವು ಹತ್ತು ಹಲವು ರಸ್ತೆಗಳಲ್ಲಿ ನೋಡ್ತಾ ಇರ್ತೇವೆ ಇದಕ್ಕೆ ಮುಕ್ತಿಯನ್ನ ಹಾಡ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಬಿಬಿಎಂ ಅಂದ್ರೆ ಬೆಂಗಳೂರು ಜಲಮಂಡಳಿ ಈಗ ನಿರ್ಧರಿಸಿರುವಂತದ್ದು ಅದಕ್ಕೆ ಪ್ರತಿಯಾಗಿ ಈಗ ಒಂದು ಆದೇಶವನ್ನು ಕೂಡ ಮಾಡಿದೆ ಯಾರ್ಯಾರು ಮಳೆ ನೀರನ್ನ ಒಳಚರಂಡಿ ವ್ಯವಸ್ಥೆಗೆ ಅಂದ್ರೆ ಅನಧಿಕೃತವಾಗಿ ನೀವೇನು ಸಂಪರ್ಕವನ್ನು ಕೊಟ್ಟಿದೆ ಅದನ್ನ ಕೂಡಲೇ ಕಡಿತಗೊಳಿಸಿ ಯಾಕಂದ್ರೆ ಇದು ಅಹ್ ನಿಯಮ ಬಾಹಿರ ಅನ್ನುವಂತ ಒಂದು ಆದೇಶವನ್ನು ಕೂಡ ಮಾಡಿರುವಂತದ್ದು ಜೊತೆ ಜೊತೆಗೆ ನೀವು ನಿಯಮ ಮೀರಿ ಏನಾದ್ರು ಒಳಚರಂಡಿಗಳಿಗೆ ಮಳೆ ನೀರಿನ ಸಂಪರ್ಕವನ್ನ ಕೊಟ್ಟಿದ್ದೇ ಆಗಿದ್ರೆ ಅದಕ್ಕೆ ನಾವು ದಂಡವನ್ನು ವಿಧಿಸೋದಾಗಿಯೂ ಕೂಡ ಈಗ ಆದೇಶವನ್ನ ಜಲಮಂಡಳಿ ಮಾಡಿದೆ ಜೂನ್ ಹತ್ತರವರೆಗೂ ಕೂಡ ಸಾರ್ವಜನಿಕರಿಗೆ ಅಂದ್ರೆ ಸಮಯಾವಕಾಶವನ್ನ ಕೊಡಲಾಗಿದೆ ಜೂನ್ ಹತ್ತರ ನಂತರದಲ್ಲಿ ನಾವು ದಂಡವನ್ನು ವಿಧಿಸುತ್ತೇವೆ ಅನ್ನುವಂತ ಮಾತನ್ನ ಜಲಮಂಡಳಿ ಹೇಳಿರುವಂತದ್ದು ಅಂದ್ರೆ ಒಮ್ಮೆಲೆ ಐದ್ ಸಾವಿರವನ್ನ ನಾವು ದಂಡ ದಂಡ ವಿಧಿಸುತ್ತೇವೆ ಜೊತೆಗೆ ಪ್ರತಿದಿನಕ್ಕೂ ಕೂಡ ಐದ್ನೂರು ರೂಪಾಯಿಯನ್ನ ಹೆಚ್ಚುವರಿಯಾಗಿ ನಾವು ಶುಲ್ಕವನ್ನು ಅಂದ್ರೆ ನಿಗದಿ ಮಾಡಿದ್ದೇವೆ ಐದ್ ಸಾವಿರದ ಜೊತೆಗೆ ಐದ್ನೂರು ರೂಪಾಯಿಯನ್ನು ಹೆಚ್ಚುವರಿಗ ಹೆಚ್ಚುವರಿಯಾಗಿ ನಾವು ಪ್ರತಿದಿನವೂ ಕೂಡ ದಂಡವನ್ನ ಕಲೆಕ್ಟ್ ಮಾಡ್ತೇವೆ ಹಾಗಾಗಿ ಯಾರು ಯಾರು ಕೂಡ ಈ ಒಂದು ಒಳಚರಂಡಿಗಳಿಗೆ ಮಳೆ ನೀರನ್ನ ಸಂಪರ್ಕವನ್ನ ಕಲ್ಪಿಸಬಾರದು ತಮ್ಮ ತಮ್ಮ ಮನೆಯ ಏನು ಒಳ ನೀರುಗಳೇನು ಮಳೆ ನೀರುಗಳೇನಿರ್ತವೆ ಇರ್ತವೆ ಅದನ್ನ ಕಾಲುವೆಗೆ ನೇರವಾಗಿ ಹರಿಸಬೇಕು ಅದರ ವಿನಃ ಒಳಚರಂಡಿಗಳಿಗೆ ನೀವೇನಾದ್ರು ಸಂಪರ್ಕವನ್ನು ಕೊಟ್ಟಿದ್ದಾಗಿದ್ರೆ ಅದನ್ನ ತ್ವರಿತವಾಗಿ ಸಂಪರ್ಕವನ್ನು ಕಡಿತಗೊಳಿಸಿ ಎನ್ನುವಂತಹ ಒಂದು ಆದೇಶವನ್ನ ಈಗ ಜಲಮಂಡಳಿ ಮಂಡಳಿ ಮಾಡಿರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಕಾರ್ತಿಕ್ ತಮ್ಮ ಡೀಟೇಲ್ಸ್ಗಾಗಿ